ನಾವು ವಾಟ್ಸಪ್ಪಲ್ಲಿ ಕಾಣುವಂತಹ ಟೆಕ್ಸ್ಟ್ ಮೆಸೇಜನ್ನು ಲಾಂಗ್ ಪ್ರೆಸ್ ಮಾಡಿ ಇಡಿದಾಗ ನಮಗೆ ಮೇಲೆ 3 ಡಾಟ್ ಕಾಣುತ್ತದೆ. ಈ 3 ಡಾಟನ್ನು ಉಪಯೋಗಿಸ್ಬಿಟ್ಟು ನಾವು ಅದನ್ನು ಕಾಪಿ ಮಾಡ್ಬೋದು. ಇದು ಎಲ್ಲರಿಗೂ ತಿಳಿದಂಥ ವಿಚಾರ. ನಾನೀಗ ಕಾಪಿ ಮಾಡೋಕೆ ಹೋಗ್ತಾ ಇದ್ದೀನಿ. ಕಾಪಿ ಮಾಡಿದಾಗ ನಮಗೆ ಈ ಕೀಬೋರ್ಡಿನಲ್ಲಿ ಅದು ಕಾಪಿ ಆಗ್ತದೆ. ಓಕೆ, ನಾವು ಬಳಸ್ತಿರುವಂಥ ಜಿ ಬೋರ್ಡ್ ಇರ್ಬೋದು, ಮೆಸೇಜ್ ಕಾಪಿಡ್ ಅಂತ ಬಂತಲ್ವಾ. ಓಕೆ, ತದನಂತರ ನಾನು ಅದನ್ನು ಪುನಃ ನಮ್ಮ ಮೆಸೇಜಲ್ಲಿ ಟೈಪ್ ಹೊಡಿತೀವಿ, ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಹಿಡಿದು ಅದನ್ನು ನಾನೇನು ಮಾಡಿದೆ, ಪೇಸ್ಟ್ ಮಾಡಿದೆ. ಈಗ ಈ ಪೇಸ್ಟ್ ಆಗಿರೋ ವಿಚಾರವನ್ನು ಕಳಿಸೋದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸರಿ ಲಾಂಗ್ ಪ್ರೆಸ್ ಮಾಡಿದೆ. ಆವಾಗ ಸ್ವಲ್ಪ ಆಪ್ಷನ್ಸ್ ಬಂದಿದೆ, ಆಮೇಲೆ ಸೆಲೆಕ್ಟ್ ಆಲ್ ಕೊಟ್ಟೆ. ಅದಾದಮೇಲೆ ಸ್ನ್ಯಾಪ್ ಟ್ರಾನ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಮತ್ತೊಂದು ಫ್ಲಾಪ್ ಅಪ್ ವಿಂಡೋ ಓಪನ್ ಆಯಿತು. ಅಲ್ಲಿ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಯಾವ ಲ್ಯಾಂಗ್ವೇಜ್ ಬೇಕಾದರೂ ನಾವು ಚೇಂಜ್ ಮಾಡಿ ಕಾಪಿ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ಸದ್ಯಕ್ಕೆ ನಾನೀಗ ಹಿಂದಿ ಹುಡುಕ್ತಾ ಇದ್ದೀನಿ. ಓಕೆ, ಇಲ್ಲೈತಿ ಹಿಂದಿ. ಹಿಂದಿಯನ್ನು ಸೆಲೆಕ್ಟ್ ಮಾಡೋಣ. ಹಿಂದಿ ಸೆಲೆಕ್ಟ್ ಮಾಡಿದಾಗ ಹಿಂದಿ ಬಂತು. ನಂತರ ಅಲ್ಲಿ ಮತ್ತೆ ಕಾಪಿ ಮತ್ತು ಕ್ಲೋಸ್ ಅಂತ ಕಾಣ್ತಾ ಇದೆ, ಅದರಲ್ಲಿ ಕಾಪಿ ಕೊಡ್ತಾ ಇದ್ದೀನಿ. ಓಕೆ, ಎಸ್ ನೋಡಿ, ತೆಲುಗು ಬೇಕಾದ್ರೆ ತೆಲುಗು ಸೆಲೆಕ್ಟ್ ಮಾಡ್ಬೋದು, ತಮಿಳ್ ಬೇಕಾದರೆ ತಮಿಳ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ನಿಮಗೆ ಗೊತ್ತಿರಲಿ ಅಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಕಾಪಿ ಮಾಡಿದೆ ಅಲ್ಲಿಂದ, ಅದನ್ನು ತಂದು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಡ್ತೆ, ಮಾತ್ರ ಪೇಸ್ಟ್ ಬರುತ್ತೆ. ಪೇಸ್ಟ್ ಮಾಡಿದಾಗ ಬೇರೆ ಲ್ಯಾಂಗ್ವೇಜ್ ಬರುತ್ತೆ. ಇದು ನಾನು ಯಾಕೆ ತೋರಿಸ್ದೆ ಅಂತೇಳಿದ್ರೆ, ನನ್ನ ಫೋನಲ್ಲಿ ಸ್ನ್ಯಾಪ್ ಟ್ರಾನ್ಸ್ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಶಾರ್ಟ್ಕಟ್ಟು ನಮ್ಮ ಕೀಬೋರ್ಡಲ್ಲೇ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೀಬೋರ್ಡಲ್ಲೇ ಕಾಣಿಸ್ತಾ ಇದೆ ನೋಡಿ, ಸ್ನ್ಯಾಪ್ ಟ್ರಾನ್ಸ್ ಅಂತೇಳಿ. ಆ ಸ್ನ್ಯಾಪ್ ಟ್ರಾನ್ಸನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ನಾವು ಯಾವುದೇ ಭಾಷೆಯಲ್ಲಿ ಬೇಗ ಬೇಗ ಚೇಂಜ್ ಮಾಡ್ಕೊಳ್ಬೋದು. ನಮಗೆ ಗೊತ್ತಿದೆ ಈ ಅಪ್ಲಿಕೇಶನ್ನ ನಾವು ಬಳಸುವಂಥ ಸಂದರ್ಭದಲ್ಲಿ ಇದು ಆಕ್ಸೆಸಿಬಿಲಿಟಿ ಪರ್ಮಿಷನ್ನ ಕೇಳುತ್ತೆ. ಆಕ್ಸೆಸಿಬಿಲಿಟಿ ಪರ್ಮಿಷನ್ ಓಕೆ ಕೊಟ್ಟಾಗ ಮಾತ್ರ ಅದು ಒಂದು ಫ್ಲಾಪ್ ಅಪ್ ವಿಂಡೋ ಓಪನ್ ಆಗ್ತದೆ, ಅದನ್ನು ಉಪಯೋಗಿಸ್ಬಿಟ್ಟು ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು. ಬಟ್ ಪ್ರತಿ ಸರಿನೂ ಆ ರೀತಿ ಮಾಡ್ತಾ ಕೂರೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಯಾಕೆಂದರೆ ನೋಡಿ, ಅಪ್ಲಿಕೇಶನ್ ಇಲ್ಲಿದೆ, ಸ್ನ್ಯಾಪ್ ಟ್ರಾನ್ಸ್ ಅಂತೇಳಿ, ಅದು ನಾನು ಇನ್ನೂ ಆನೇ ಮಾಡ್ಕೊಳ್ಲಿಲ್ಲ, ಅದು ಆಫಲ್ಲೇ ಇದೆ ಅದು. ಆದರೂ ಅದರ ಶಾರ್ಟ್ಕಟ್ ಈಗ ಬಂದಿತ್ತು, ರೈಟ್. ಓಕೆ, ಈಗ ನಾನು ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ನಮಗೆ ಆನ್ ಮಾಡೋಕ್ಕೆಲ್ಲ. ನೋಡಿ, ಇಲ್ಲಿ ಆನ್ ಮಾಡ್ಕೋಬೇಕು, ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ, ಈ ಸ್ವಿಚ್ಚನ್ನು ಆನ್ ಮಾಡಿದ್ರೆ ಆನ್ ಆಗುತ್ತೆ ಅದು. ಓಕೆ, ಸೊ ಈಗ ಸದ್ಯಕ್ಕೆ ಆನ್ ಮಾಡಿದೆ. ಆನ್ ಮಾಡಿದಾಗ ನೋಡಿ, ಅಲ್ಲಿ ಮೇಲ್ಭಾಗದಲ್ಲಿ ಫ್ಲಾಪ್ ಅಪ್ ವಿಂಡೋ ಒಂದು ಓಪನ್ ಆಯಿತು. ಇದನ್ನು ಹಿಡಿದು ಎಳೆದು ನಾವಲ್ಲಿ ಬಿಟ್ಟಾಗ ಅದು ಟ್ರಾನ್ಸ್ಲೇಟ್ ಮಾಡ್ತದೆ, ಯಾವ ಭಾಷೆಯಲ್ಲಿ ಅಲ್ಲಿತ್ತು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತದೆ. ಈಗ ನೋಡಿ, ನನಗೀಗ ತಮಿಳ್ ಬೇಕು ಅಂತ ಹೇಳಿದ್ರೆ ತಮಿಳ್ನಲ್ಲಿ ಇದೆ ಅದು, ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ತಗೊಂಡೋಗಿ ಎಳೆದು ಇಟ್ಟಾಗ ಅದು ತಮಿಳಲ್ಲಿರೋದನ್ನು ನಾವು ಯಾವ ಭಾಷೆಗೆ ಬೇಕು ಆ ಭಾಷೆಗೆ ಅದು ಟ್ರಾನ್ಸ್ಲೇಟ್ ಮಾಡ್ತದೆ. ಕೆಳಗಡೆ ಎಕ್ಸ್ಪ್ಯಾಂಡ್ ಇತ್ತು, ಅದನ್ನು ಕ್ಲಿಕ್ ಮಾಡಿದೆ. ಅದಾದಮೇಲೆ ಮೆಸೇಜ್ ಕಾಪಿ ಮಾಡಿದೆ, ಇಲ್ಲಿ ಕಾಪಿ ಬಟನ್ ಇತ್ತು ಅದನ್ನು ಕಾಪಿ ಮಾಡಿದೆ. ನಂತರ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಡ್ದು ಅದನ್ನು ಪೇಸ್ಟ್ ಮಾಡಿದೆ. ನೋಡಿ, ಇಲ್ಲೂ ಕೂಡ ಸಾಧ್ಯತೆ ಇದೆ. ಹೇಗೆ ಇಷ್ಟು ಸಾಧ್ಯತೆ ಇದೆ? ಆದರೆ ಫ್ಲಾಪ್ ಅಪ್ ವಿಂಡೋ ಓಪನ್ ಇದ್ದರೆ ಮಾತ್ರ ಈ ಕೆಲಸ ನಡೀತದೆ, ಇಲ್ಲದಿದ್ದರೆ ನಡೆಯಲ್ಲ. ಹಾಗಾದರೆ ನಾವು ವಿಡಿಯೋದ ಮೊದಲ ಭಾಗದಲ್ಲಿ ಏನು ಕಲ್ತ್ವಿ, ಇದನ್ನು ಆನ್ ಮಾಡ್ಕೊಳ್ಳೋದೇನೆ, ಟ್ರಾನ್ಸ್ಲೇಟರ್ ಆನ್ ಮಾಡ್ಕೊಳ್ಳೋದೇನೆ, ಇಂಡೈರೆಕ್ಟಾಗಿ ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತೇಳಿ ಕಲ್ತ್ವಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.